ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವಿವತ್ತು ಒಂದೊಳ್ಳೆ ಫೀಲ್ ಗುಡ್ ಕಾನ್ಸೆಪ್ಟ್ನೊಂದಿಗೆ ಬಂದಿರುವಂತಹ ಮಲಯಾಳಂನ ಮೈಕ್ ಸಿನಿಮಾದ ಸ್ಟೋರಿ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಸಿನಿಮಾ ಆರಂಭವಾಗುತ್ತಲೇ ನಾವು ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆದಂತಹ ಸಾರ ಅನ್ನುವಂತ ಯುವತಿಯನ್ನು ನೋಡ್ತೇವೆ ಸಾರ ಹುಡುಗಿಯಾದರೂ ಕೂಡ ಗಂಡು ಹುಡುಗರ ಸಮಾನವಾಗಿ ಕೆಲಸ ಮಾಡ್ತಾ ತಾನೂ ಕೂಡ ಹುಡುಗರ ಇರಬೇಕು ಅಂತ ಅನ್ಕೊಳ್ತಾ ಇರ್ತಾಳೆ ಹಾಗಾಗಿನೇ ಅವಳು ಹುಡುಗರಾಗಿ ಕಟ್ ಮಾಡಿಸ್ಕೊಂಡು ಶರ್ಟ್ ಪ್ಯಾಂಟ್ ಗಳನ್ನ ಹಾಕೊಂಡು ಹುಡುಗರು ಮಾಡುವಂತ ಕೆಲಸಗಳನ್ನೇ ಮಾಡ್ತಿರ್ತಾಳೆ ಅಂಡ್ ಅವ್ರ ಜೊತೆ ತಿರುಗಾಡ್ತಾ ಇರ್ತಾಳೆ ಇದೀಗ ಇರಬೇಕಾದ್ರೆ ಒಂದಿನ ಸಾರಾಳ ಕಾರಣದಿಂದಾಗಿ ಹಗ್ಗ ಜಗ್ಗಾಟದ ಪಂದ್ಯದಲ್ಲಿ ಸಾರಾ ಇದ್ದಂಥ ಟೀಮ್ ಸೋತು ಹೋಗುತ್ತೆ ಇದರಿಂದಾಗಿ ಅವಳ ಫ್ರೆಂಡ್ ರೋಹಿತ್ ಎಷ್ಟಿದ್ರು ನೀನು ಒಬ್ಬಳು ಹುಡುಗಿ ಅದೇ ನಿನ್ ಪ್ಲೇಸಲ್ಲಿ ಯಾವ್ದಾದ್ರು ಹುಡುಗ ಇದ್ದಿದ್ರೆ ನಮ್ಮ ಟೀಮ್ ಗೆಲ್ತಾ ಇತ್ತು ಅಂತಾನೆ ಯಾಕಂದ್ರೆ ಏನೇ ಅನ್ಕೊಂಡ್ರೂ ಕೂಡ ದೈಹಿಕ ಬಲಿಷ್ಠತೆಯ ವಿಷಯದಲ್ಲಿ ಹುಡುಗರೇ ಗಟ್ಟಿ ಅಂತಾನೆ ಇದನ್ನ ಕೇಳಿದಂತ ಸಾರಾ ತುಂಬಾ ನೋಂದ್ಕೊಳ್ತಾಳೆ ಇನ್ನು ಇದೆಲ್ಲದರಿಂದಾಗಿ ಸಾರಾ ರಾತ್ರಿ ಮನೆಗೆ ಲೇಟಾಗಿ ಹೋಗ್ತಾಳೆ ಇದನ್ನು ನೋಡಿದಂತ ಅವಳ ಮದರ್ ಸಾರಾಳನ್ನ ಚೆನ್ನಾಗಿ ಬೈತಾರೆ ಹುಡುಗಿಯಾಗಿದ್ದು ಕೂಡ ರಾತ್ರಿ ಇಷ್ಟೊತ್ತಾದ್ರೂ ಕೂಡ ನೀನ್ ಇಲ್ಲೆಲ್ ತಿರ್ತಾ ಇರ್ತೀಯ ಅಂತ ಬೈದಾಡ್ತಾರೆ ಇದರಿಂದ ಬೇಜಾರಾದಂತಹ ಸಾರಾ ತನ್ನ ರೂಮ್ಗೆ ಹೋಗಿ ಆ ದೇವರು ಹುಡುಗರಿಗೆ ಇರುವಂತ ಎಲ್ಲಾ ಅಭ್ಯಾಸಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಆದ್ರೆ ನನ್ನನ್ನ ಹುಡುಗಿಯಂತೆ ಹುಟ್ಟಿಸ್ಬಿಟ್ಟ ಅಂತ ನೊಂದ್ಕೊಳ್ತಿರ್ತಾಳೆ ದೇಹವನ್ನು ಕೂಡ ಹುಡುಗರ ಆಗೇನೆ ಕೊಟ್ಟಿದ್ರೆ ನಾನು ಕೂಡ ಎಲ್ಲಾ ಹುಡುಗರಂತೆ ಎಂಜಾಯ್ ಮಾಡ್ತಾ ಆರಾಮಾಗಿರ್ತಾ ಇದೆ ಅನ್ಕೊಂತಾಳೆ ಈಗಲೂ ನಾನು ತರನೇ ಇದ್ರು ಕೂಡ ಫಿಸಿಕಲ್ ಆಗಿ ಮಾತ್ರ ಇನ್ನೂ ಕೂಡ ಹುಡುಗಿಯಾಗೇ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ನಾವು ತುಂಬಾ ಆಲೋಚನೆ ಮಾಡ್ತಾ ಇರುವಂತಹ ಸರಳನ ನೋಡ್ತೇವೆ ಆಕೆ ಫೈನಲಿ ಒಂದು ಡಿಸಿಷನ್ಗೆ ಬಂದಿರ್ತಾಳೆ ತಾನೇಗಾದ್ರೂ ಮಾಡಿ ಜೆಂಡರ್ ಅನ್ನ ಚೇಂಜ್ ಮಾಡಿಸ್ಕೊಳ್ಳೇಬೇಕು ಅಂತ ಅಂದ್ಕೊಳ್ತಿರ್ತಾಳೆ ಅದಕ್ಕಾಗಿ ಅವಳು ಗೂಗಲ್ ನಲ್ಲಿ ತುಂಬಾನೇ ಸರ್ಚ್ ಮಾಡಿ ಮೈಸೂರಿನಲ್ಲಿರುವಂತಹ ಒಂದು ಹಾಸ್ಪಿಟಲ್ ನಿಂದ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾಳೆ ಅಷ್ಟೇ ಅಲ್ಲ ಅವಳು ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ತನ್ನ ತಾಯಿ ಹತ್ರ ಹೇಳಿದಾಗ ಸಾರಾಳ ಮದರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಆದರೆ ಸಾರಾ ಮಾತ್ರ ಹೇಗಾದ್ರೂ ಸರಿ ನಾನು ಹುಡುಗನಾಗಿ ಬದಲಾಗೇ ಆಗ್ತೀನಿ ಅಂತ ಡಿಸೈಡ್ ಆಗ್ತಾಳೆ ಹಾಗೇನೆ ಅವಳು ತನ್ನ ಹೆಸರನ್ನ ಬೈಕ್ ಅಂತ ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಂತಾಳೆ ಸೀನ್ ಕಟ್ ಮಾಡಿದ್ರೆ ನಾವು ಆಂಟನಿ ಎನ್ನುವಂಥ ವ್ಯಕ್ತಿಯನ್ನು ನೋಡ್ತೇವೆ ಆದರೆ ಆ್ಯಂಟನಿ ಫುಲ್ ಆಗಿ ಡ್ರಿಂಕ್ಸ್ ಮಾಡಿ ಬೈಕ್ ರೈಡ್ ಮಾಡ್ತಾ ಇರೋದನ್ನ ನೋಡಿದಂಥ ಪೊಲೀಸರು ಅವನ ಬೈಕನ್ನು ಹಿಡಿದು ಬೆಳಿಗ್ಗೆ ಬಂದು ಸ್ಟೇಷನ್ನಿಂದ ಬೈಕನ್ನು ತೆಗೆದುಕೊಂಡು ಹೋಗುವಂತ ಹೇಳ್ತಾರೆ ಇದರಿಂದಾಗಿ ಆಂಟನಿ ಆಟೋವನ್ನು ಹತ್ತಿ ತಾನು ಉಳ್ಕೊಂಡಿದ್ದಂತ ಹೋಟೆಲ್ ರೂಮ್ಗೆ ಬಂದು ಮತ್ತೆ ಡ್ರಿಂಕ್ಸ್ ಮಾಡಿ ಮಲ್ಕೊಳ್ತಾನೆ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಆಂಟನಿಯ ಲೈಫಲ್ಲಿ ಯಾವುದೂ ನಡೆಯಬಾರದಂತ ಘಟನೆ ನಡೆದು ಹೋಗಿರೋದ್ರಿಂದ ಆತ ಗೆ ಅಡಿಕ್ಟ್ ಆಗಿ ಯಾವಾಗಲೂ ಕುಡಿದು ತೋರಾಡ್ತಾನೆ ಇರ್ತಾನೆ ಅನ್ನೋದು ಮಾರನೇ ದಿನ ಆಂಟನಿಯ ರೂಮ್ಗೆ ರೂಮ್ ಕ್ಲೀನ್ ಮಾಡುವಂತ ಹುಡುಗ ಬಂದಾಗ ಆಂಟನಿ ತನ್ನ ಬೈಕ್ ನ ಕೀ ಜೊತೆಗೆ ಒಂದಷ್ಟು ದುಡ್ಡನ್ನು ಕೂಡ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಬೈಕ್ ಇದೆ ಅದನ್ನ ಬಿಡಿಸಿಕೊಂಡು ಬಂದು ನೀನೆ ಇಟ್ಕೋ ಯಾಕಂದ್ರೆ ನಾನಿವತ್ತು ಈ ರೂಮ್ ಅನ್ನ ಖಾಲಿ ಮಾಡಿ ಹೊರಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಆಂಟನಿ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೊಂದು ಕಡೆ ತುಂಬಾ ಆಲೋಚನೆ ಮಾಡಿದಂತಹ ಸಾರಾ ತನ್ನ ಮದರ್ಗೆ ಏನು ಕೂಡ ಹೇಳದೆ ಮೈಸೂರಿಗೆ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿ ಮೈಸೂರಿಗೆ ಹೋಗುವ ಬಸ್ ಅನ್ನ ಹತ್ತಿ ಕೂತ್ಕೊತಾಳೆ ಅದೇ ಟೈಮ್ ಅಲ್ಲಿ ಊರಿಗೆ ಹೋಗ್ಬೇಕು ಅನ್ಕೊಂಡಂತಹ ಆಂಟನಿ ಕೂಡ ಅದೇ ಬಸ್ ಅನ್ನ ಹತ್ತಿ ಸಾರಾಳ ಪಕ್ಕದಲ್ಲೇ ಕೂತ್ಕೊತಾನೆ ಹೀಗೆ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಆಂಟನಿ ಮತ್ತು ಸಾರಾ ಇಬ್ರು ಕೂಡ ಪರಿಚಯ ಮಾಡಿಕೊಂಡು ಫ್ರೆಂಡ್ಸ್ ಆಗ್ತಾರೆ ಆ ಟೈಮ್ ಅಲ್ಲಿ ಆಂಟನಿ ಸಾರಾಳನ್ನ ಮೈಸೂರಿಗೆ ಏನಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಸಾರ ಜೆಂಡರ್ ಗೋಸ್ಕರ ಹುಡುಗಿಯಾಗಿರೋ ನಾನು ಹುಡುಗನಾಗಿ ಬದಲಾಗೋದಕ್ಕೋಸ್ಕರ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ಆಂಟನಿ ಯಾಕೆ ಏನು ಅಂತ ಏನು ಕೂಡ ಕೇಳದೆ ನಿನ್ನ ಮನಸ್ಸಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು ಅಂಡ್ ಅದೇ ಕರೆಕ್ಟ್ ಕೂಡ ಅಂತಾನೆ ಇದನ್ನ ಕೇಳಿದಂತ ಸಾರಾ ನಾನು ಹುಡುಗನಾಗಿ ಬದಲಾಗ್ಬೇಕು ಅನ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ನನ್ನ ಒಬ್ಬ ಪಾಗಲ್ ಲಡಿಕೆ ಅನ್ನೋ ತರ ನೋಡ್ತಿದ್ರು ಆದ್ರೆ ಆಂಟನಿ ಈ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರಿಂದ ಇಬ್ಬರು ಇನ್ನಷ್ಟು ಒಳ್ಳೆಯ ಫ್ರೆಂಡ್ಸ್ ಆಗ್ತಾರೆ ಹೀಗೆ ಅವರಿಬ್ರು ಬಸ್ಸಲ್ಲಿ ಟ್ರಾವೆಲ್ ಆಗ್ತಾ ಇರಬೇಕಾದ್ರೆ ಊಟ ಮಾಡೋದಕ್ಕಂತ ಬಸ್ ಒಂದು ಸ್ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ ಸೊ ಹೀಗಾಗಿ ಸಾರಾ ಮತ್ತು ಆಂಟನಿ ಇಬ್ಬರು ಕೂಡ ಡ್ರಿಂಕ್ಸ್ ಮಾಡ್ತಾ ಮಾತಾಡ್ಕೊಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಸಾರಾಗೆ ಅಬ್ರಹಾಂ ಅನ್ನುವಂಥ ವ್ಯಕ್ತಿಯಿಂದ ಫೋನ್ ಕಾಲ್ ಒಂದು ಬರುತ್ತೆ ಅದನ್ನು ನೋಡಿದಂತ ಸಾರಾ ಕೋಪದಿಂದ ಕಾಲ್ ಕಟ್ ಮಾಡ್ತಾಳೆ ಇಲ್ಲಿ ನಮಗೆ ತಿಳಿಯುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಸಾರಾಳ ಫಾದರ್ ಅವರನ್ನ ಬಿಟ್ಟು ಹೊರಟು ಹೋದ ನಂತರ ಸಾರಾಳ ಮದರ್ ಅಬ್ರಹಂ ಅನ್ನುವಂಥ ವ್ಯಕ್ತಿಯೊಂದಿಗೆ ಲಿವಿಂಗ್ ಟುಗೆದರ್ ಅಲ್ಲಿ ಇರ್ತಾಳೆ ಆದ್ರೆ ಸಾರಾಗೆ ಅಬ್ರಹಂ ಅಂದ್ರೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ ಆ ಟೈಮಲ್ಲಿ ಆಂಟನಿ ವಾಶ್ರೂಮ್ಗೆ ಹೋಗ್ತಾನೆ ಆತ ವಾಪಸ್ ಬರುವಷ್ಟರಲ್ಲಿ ಬಸ್ ಅಲ್ಲಿಂದ ಹೊರಟು ಹೋಗಿರುತ್ತೆ ಅದನ್ನು ನೋಡಿದಂತಹ ಸಾರ ಆಂಟನಿಗೋಸ್ಕರ ಅಲ್ಲೇ ಇದ್ಬಿಡ್ತಾಳೆ ಆಗ ಸಾರಾ ಆಂಟನಿ ಕಾರ್ಡ್ ಅಲ್ಲಿ ಇದ್ದಂತಹ ಅವನ ಮನೆಯ ಅಡ್ರೆಸ್ ಅನ್ನ ನೋಡ್ತಾಳೆ ಸೊ ಅದಾದ ನಂತರ ಆಂಟನಿ ಮತ್ತು ಸಾರಾ ಹತ್ತಿರದಲ್ಲೇ ಇದ್ದಂತ ಡಾಬಾಗೆ ಹೋಗಿ ಊಟ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅಲ್ಲಿದ್ದಂತ ಒಂದಷ್ಟು ಹುಡುಗರು ಸಾರಾಳನ್ನ ನೋಡಿ ಅವಳು ಹುಡುಗನ ಹುಡುಗಿನೋ ಅಂತ ಮಾತಾಡಿಕೊಳ್ತಾ ಇರ್ತಾರೆ ಆ ಟೈಮಲ್ಲಿ ಒಬ್ಬ ಯುವಕ ಅವಳು ಹುಡುಗನೋ ಹುಡ್ಗಿನೋ ಅಂತ ಒಂದ್ಸಾರಿ ಚೆಕ್ ಮಾಡಿಬಿಡ್ತೀನಿ ಅಂತ ಹೇಳಿ ಅವಳ ಹತ್ರ ಬಂದು ಅವಳನ್ನ ಟಚ್ ಮಾಡ್ತಾ ವಾಶ್ರೂಮ್ಗೆ ಹೋಗ್ತಾನೆ ಆ ಟೈಮಲ್ಲೇ ಅಲ್ಲಿ ಆಂಟನಿ ಕೂಡ ವಾಶ್ರೂಮ್ಗೆ ಗೆ ಹೋಗ್ತಾನೆ ಇನ್ನು ಹುಡುಗರ ಗ್ರೂಪ್ ಅಲ್ಲಿ ಕೂತಿದಂತಹ ಮತ್ತೊಬ್ಬ ಕೂಡ ಸಾರಾಳನ್ನ ಟಚ್ ಮಾಡಬೇಕು ಅಂತ ಟ್ರೈ ಮಾಡಬೇಕಾದ್ರೆ ಸಿಟ್ಟಾದಂತ ಸಾರ ಅವನನ್ನು ಇಟ್ಕೊಂಡು ಹೊಡಿತಾಳೆ ಮತ್ತೊಂದ್ ಕಡೆ ಆಂಟನಿ ಕೂಡ ಸಾರಾಳನ್ನ ಟಚ್ ಮಾಡಿ ವಾಶ್ರೂಮ್ ಗೆ ಹೋಗಿದ್ದಂತ ಹುಡುಗನನ್ನ ಇಟ್ಕೊಂಡು ಹೊಡೆದು ವಾರ್ನಿಂಗ್ ಕೊಡ್ತಾನೆ ಆ ನಂತರ ಸಾರಾ ಮತ್ತು ಆಂಟನಿ ರಸ್ತೆಯಲ್ಲಿ ನಡೀತಾ ಮಾತಾಡ್ತಾ ಮೈಸೂರು ಕಡೆ ಹೋಗುವಂತ ಯಾವ್ದಾದ್ರು ವೆಹಿಕಲ್ ಅನ್ನ ಕ್ಯಾಚ್ ಮಾಡಬೇಕು ಅನ್ಕೊಂಡು ಮಾತಾಡ್ತಾ ಹೋಗ್ತಿರ್ತಾರೆ ಆ ಟೈಮಲ್ಲಿ ಅವರಿಬ್ಬರು ಮತ್ತಷ್ಟು ಕ್ಲೋಸ್ ಆಗ್ತಾ ಹೋಗ್ತಾರೆ ಆನಂತರ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿ ಅವರಿಂದ ಮೈಸೂರಿಗೆ ಲಿಫ್ಟ್ ತೆಗೆದುಕೊಳ್ತಾರೆ ಮೈಸೂರು ಬಸ್ ಸ್ಟ್ಯಾಂಡನ್ನು ತಲುಪಿದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಬಾಯ ಹೇಳ್ತಾ ಅವರವರ ದಾರಿಯಲ್ಲಿ ಸೆಪರೇಟ್ ಆಗ್ತಾರೆ ಸೀನ್ ಕಟ್ ಮಾಡಿದ್ರೆ ಮನೆಗೆ ತಲುಪಿದಂಥ ಆಂಟನಿ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ನಿಮಗೆ ಫೋನ್ ಮಾಡೋದಕ್ಕಾಗಲಿಲ್ಲ ಅಂತ ತನ್ನ ಮದರ್ ಹತ್ರ ಹೇಳ್ಕೊಳ್ತಾ ಸೀದಾ ತನ್ನ ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡಿ ಮತ್ತೆ ಮಲ್ಕೊಳ್ತಾನೆ ಮತ್ತೊಂದ್ ಕಡೆ ಸಾರಾ ಬಸ್ಸಲ್ಲಿ ಕುಳಿತು ಆಪರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಮೊನ್ನೆ ದಿನ ಆಂಟನಿ ತನ್ನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಅವನ ಫ್ರೆಂಡ್ಸ್ ಹೇಳ್ತಾರೆ ಇನ್ನು ಎಷ್ಟು ದಿನ ಅಂತ ಈಗ ಇರ್ತೀಯಾ ಅಂತ ಅದಕ್ಕೆ ಆಂಟನಿ ಸೈಲೆಂಟ್ ಆಗಿ ಸೈಡ್ಗೆ ಇಲ್ಲಿ ನಮಗೆ ತಿಳಿಯುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಆಂಟನಿ ಮತ್ತು ಸ್ವಾತಿ ಇಬ್ಬರು ಲೋ ಮಾಡ್ಕೊಂಡಿರ್ತಾರೆ ಮದುವೆ ಕೂಡ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ ಆದ್ರೆ ಅನಿವಾರ್ಯ ಕಾರಣಗಳಿಂದ ಸ್ವಾತಿ ಬೇರೆಯವರನ್ನ ಮದುವೆ ಆಗಬೇಕಾದಂತ ಸಂದರ್ಭ ಬರುತ್ತೆ ಆದ್ರೂ ಕೂಡ ಸ್ವಾತಿ ಈಗಲೂ ಆಂಟನಿ ಜೊತೆ ಒಬ್ಬ ಒಳ್ಳೆ ಫ್ರೆಂಡ್ ತರ ಇರ್ತಾಳೆ ಜೊತೆಗೆ ಅವಳು ಒಂಬತ್ತು ತಿಂಗಳ ಗರ್ಭಿಣಿಯಾಗಿರೋದು ನಮ್ಗೆ ಗೊತ್ತಾಗುತ್ತೆ ಇದೀಗ ಇರಬೇಕಾದ್ರೆ ಮತ್ತೊಂದ್ ಕಡೆ ಸಾರಾ ಮೈಸೂರಿನಲ್ಲಿರುವಂತಹ ತನ್ನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ ತಾನೀಗ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ಕೊಳ್ಳೋದಕ್ಕಂತ ಬಂದಿದ್ದೀನಿ ಸೊ ಆಪರೇಷನ್ ಟೈಮ್ ಅಲ್ಲಿ ನೀವ್ ಯಾರಾದ್ರೂ ನನಗೆ ಸಪೋರ್ಟಿವ್ ಆಗಿ ಜೊತೆಲಿರಿ ಅಂತ ಕೇಳಿದಾಗ ಆ ಫ್ರೆಂಡ್ಸ್ ಯಾರು ಕೂಡ ಅವಳ ಜೊತೆ ಇರೋದಕ್ಕೆ ஒப்புக்கொழோதில்ல ಆದ್ರೆ ಡಾಕ್ಟರ್ಸ್ ಮಾತ್ರ ಯಾರಾದರೂ ನಿನಗೆ ಸಪೋರ್ಟ್ ಆಗಿ ಇದ್ರೆ ಮಾತ್ರ ಈ ಆಪರೇಷನ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದರಿಂದ ಸಾರಾಗೆ ಏನ್ ಮಾಡೋದು ಏನು ಅಂತ ಗೊತ್ತಾಗದೆ ತಲೆ ಕೆಡ್ಸ್ಕೊಂಡಿರ್ತಾಳೆ ಹೀಗೆ ತುಂಬಾ ಆಲೋಚನೆ ಮಾಡಿದ ನಂತರ ಸಾರಾಗೆ ಮೈಸೂರಿಗೆ ತನ್ನ ಜೊತೆಯಲ್ಲೇ ಬಂದಂತಹ ಆಂಟನಿಯ ನೆನಪಾಗುತ್ತೆ ಆಲ್ರೆಡಿ ಅವಳು ಅವನ ಅಡ್ರೆಸ್ ಅನ್ನ ನೋಡಿರೋದ್ರಿಂದ ಸೀದಾ ಅವನ ಮನೆಗೆ ಹೋಗಿ ತನ್ನ ಆಪರೇಷನ್ ಟೈಮ್ ಅಲ್ಲಿ ನೀನ್ ನನಗೆ ಒಂದ್ ಸ್ವಲ್ಪ ಸಪೋರ್ಟ್ ಆಗಿ ಇರ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಅದಕ್ಕೆ ಆಂಟನಿ ಓಕೆ ಅಂತಾನೆ ಆ ನಂತರ ಸಾರ ಆಂಟನಿ ಜೊತೆಯಲ್ಲಿ ಅವನ ಮನೆಯಲ್ಲೇ ಉಳಿದುಕೊಳ್ತಾಳೆ ಆಗ ಸಾರ ಆಂಟನಿ ನಿನ್ನ ಮದರಿಲ್ಲಿ ಇಲ್ಲಿ ಅಂತ ಕೇಳಿದಾಗ ಆಂಟನಿ ಯಾವ್ದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಸಾರಾಗೆ ಆಂಟನಿ ಪ್ರೀತಿಸುತ್ತಿದ್ದಂತಹ ಸ್ವಾತೆಯ ಬಗ್ಗೆ ತಿಳಿಯುತ್ತೆ ಆ ಟೈಮಲ್ಲಿ ಸ್ವಾತಿ ಆಂಟನಿಯ ಲೈಫ್ ಅಲ್ಲಿ ನಡೀತು ಅನ್ನೋದನ್ನ ಹೇಳಿಕೊಳ್ತಾಳೆ ಆಂಟನಿಯ ಫಾದರ್ ಹೋದ ನಂತರ ಆಂಟನಿ ತನ್ನ ತಾಯಿಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಅಮ್ಮ ಮಗ ಇಬ್ರು ಕೂಡ ಖುಷಿಯಾಗಿರ್ತಾ ಇದ್ರು ಆಂಟನಿ ಅಂದ್ರೆ ಅವನ ಮದರ್ಗೂ ಕೂಡ ತುಂಬಾನೇ ಇಷ್ಟ ಹೀಗೆ ಕೆಲವು ದಿನಗಳ ನಂತರ ಆಂಟನಿಗೆ ತುಂಬಾ ಇಷ್ಟವಾದಂತಹ ಬುಲೆಟ್ ಬೈಕ್ ಅನ್ನ ಅವನ ಮದರ್ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಆ ಬೈಕ್ ನೋಡಿ ತುಂಬಾ ಖುಷಿಯಾದಂತಹ ಆಂಟನಿ ಆ ಬೈಕ್ ಅನ್ನ ಹಾಕೊಂಡು ಕಾಲೇಜ್ ಹೋಗ್ತಾನೆ ಆ ಟೈಮಲ್ಲಿ ಅಲ್ಲಿ ಆಂಟನಿಯನ್ನ ನೋಡಿದಂತಹ ಕೆಲವು ಹುಡುಗರು ಆಂಟನಿಯ ಮದರ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾರೆ ಇದರಿಂದ ಸಿಟ್ಟಾದಂತ ಆಂಟನಿ ಅವರ ಮೇಲೆ ಜಗಳಕ್ಕೆ ಬಿದ್ದು ಆ ಟೈಮಲ್ಲಿ ಆಂಟನಿಯನ್ನ ತಡಿಬೇಕು ಅನ್ಕೊಂಡಂತಹ ಅಂತ ಬರ್ತಾನೆ ಆದರೆ ಕೋಪದಲ್ಲಿದ್ದಂತಹ ಆಂಟನಿ ಅವನನ್ನು ಹೊಡೆದು ಬಿಡ್ತಾನೆ ಇದರಿಂದಾಗಿ ಆತ ಗಾಯಗೊಂಡು ಹಾಸ್ಪಿಟಲ್ ಸೇರ್ತಾನೆ ಫೈನಲಿ ಈ ವಿಷಯ ಕಾಲೇಜಿನ ಪ್ರಿನ್ಸಿಪಾಲ್ ವರ್ಗೂ ಹೋಗುತ್ತೆ ಅವರು ಆಂಟನಿಯ ಮದರನ್ನ ಕಾಲೇಜಿಗೆ ಕರೆಸಿ ಬೈತಾ ಇರ್ತಾರೆ ಪ್ರಿನ್ಸಿಪಾಲ್ಗೆ ಆಂಟನಿ ಮದರ್ ಮಾತಾಡೋದಿಲ್ಲ ಆಕೆ ಮೂಗಿ ಅನ್ನೋದು ಗೊತ್ತಾಗುತ್ತೆ ಕಾಲೇಜಿನೊಳಗಿನ ಸ್ಟೂಡೆಂಟ್ಸ್ ಆಂಟನಿಯ ಮದರನ್ನ ಮೂಗಿ ಅಂತ ಇನ್ಸಲ್ಟ್ ಮಾಡಿ ಮಾತಾಡಿದ್ದರಿಂದಲೇ ಆಂಟನಿ ಅವರನ್ನು ಒಡೆದಿದ್ದಾನೆ ಅನ್ನೋದು ಗೊತ್ತಾಗಿ ಪ್ರಿನ್ಸಿಪಾಲ್ ಆಂಟನಿಯ ಮದರನ್ನ ಅಲ್ಲಿಂದ ಕಳಿಸ್ತಾರೆ ಹೀಗೆ ಆಂಟನಿ ಮತ್ತು ಅವನ ಮದರ್ ಬೈಕಲ್ಲಿ ಅಲ್ಲಿಂದ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಆಂಟನಿ ಹತ್ರ ಒದೆ ತಿಂದಿದ್ದಂತಹ ಸ್ಟೂಡೆಂಟ್ಸ್ ಆಂಟನಿಯ ಬೈಕ್ ಅನ್ನ ನಿಲ್ಲಿಸೋದಕ್ಕೆ ನೋಡ್ತಾರೆ ಆದ್ರೆ ಆಂಟನಿ ಕೋಪದಿಂದ ತನ್ನ ಮದರ್ ಅನ್ನ ಬೈಕಿಗೆ ಎತ್ತಿಸಿಕೊಂಡು ಸ್ಪೀಡ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾನೆ ಆದ್ರೆ ಅದೇ ಸಿಟ್ಟಲ್ಲಿ ಆಂಟನಿ ರಸ್ತೆಯನ್ನ ಗಮನಿಸದೆ ರಾಂಗ್ ಸೈಡ್ ಅಲ್ಲಿ ಬೈಕ್ ಅನ್ನ ತಿರುಗಿಸಿದ್ದರಿಂದ ಸಡನ್ ಆಗಿ ಬಂದಂತ ಕಾರು ಬೈಕ್ ಅನ್ನ ಹೋಗುತ್ತೆ ಆ ಆಕ್ಸಿಡೆಂಟ್ ಅಲ್ಲಿ ಆಂಟನಿ ಮದರ್ ಸತ್ತು ಹೋಗ್ತಾರೆ ಹಾಗೇನೆ ಆಂಟನಿಗೂ ಕೂಡ ತೀವ್ರವಾದ ಗಾಯಗಳಾಗಿರ್ತವೆ ತನ್ನ ಕೋಪ ಅವೇಶಗಳಿಂದಾಗಿನೇ ತನ್ನ ಮದರ್ ಸತ್ತು ಹೋದ್ರು ಅಂತ ಆವತ್ತಿನಿಂದ ಆಂಟನಿ ತನ್ನ ಮದರ್ ಬಗ್ಗೆ ತುಂಬಾ ರಚನೆ ಮಾಡ್ತಾ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಇದ್ದು ಹೋಗ್ತಾನೆ ಆದ್ರೆ ಇಲ್ಲಿವರೆಗೂ ಕೂಡ ಆಂಟನಿ ತನ್ನ ಮದರ್ ತನಗೆ ಕಾಣಿಸ್ತಾ ಇದ್ದಾಳೆ ಅನ್ಕೊಂಡು ಅವಳ ಜೊತೆ ಮಾತಾಡ್ತಾ ಇರ್ತಾನೆ ಆದ್ರೆ ಹೆಸಲಿಗೆ ಆಂಟನಿಯ ಮದರ್ ಸತ್ತು ತುಂಬಾ ಕಾಲವೇ ಆಗೋಗಿರುತ್ತೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ಸಾರಾ ಆಂಟನಿಯ ನೋವನ್ನು ಅರ್ಥ ಮಾಡಿಕೊಂಡು ಅವಳು ಕೂಡ ತುಂಬಾ ಫೀಲ್ ಆಗ್ತಾಳೆ ಸಿನ್ ಕಟ್ ಮಾಡಿದ್ರೆ ಸಾರ ಆಂಟನಿಯ ಜೊತೆಯಲ್ಲಿ ಹಾಸ್ಪಿಟಲ್ಗೆ ಗೆ ಹೋದಾಗ ಸಾರಾಳನ್ನ ಚೆಕ್ ಮಾಡಿದಂತ ಡಾಕ್ಟರ್ ಆಪರೇಷನ್ ಮಾಡೋದಕ್ಕೆ ಒಂದು ವಾರ ಮಾತ್ರ ಇದೆ ಇವಾಗ್ಲಾದ್ರೂ ಚೆನ್ನಾಗಿ ಯೋಚನೆ ಮಾಡು ನೀನು ನಿಜವಾಗ್ಲೂ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡಿಸ್ಕೊಳ್ಬೇಕಂತಿದ್ಯಾ ಯಾಕಂದ್ರೆ ಒಂದ್ಸಾರಿ ಟ್ರಾನ್ಸ್ಫಾರ್ಮೇಶನ್ ಆದ ನಂತರ ಮತ್ತೆ ಬದಲಾಗುವಂತಹ ಯಾವುದೇ ಆಪ್ಷನ್ ನಿನಗಿರೋದಿಲ್ಲ ಅಂತಾರೆ ನಂತರ ಆಂಟನಿ ಸಾರಾಳನ್ನ ನೀನು ಈ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾಕೆ ಮಾಡಿಸ್ಕೊಳ್ಬೇಕಂತಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಸಾರ ಏನು ಕೂಡ ಆನ್ಸರ್ ಮಾಡದೆ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳೆ ಆ ಟೈಮಲ್ಲಿ ಅಲ್ಲಿದ್ದಂತ ಯುವಕರು ಸಾರಾಳ ಕಡೆ ನೋಡ್ತಾ ಇರ್ತಾರೆ ಯಾಕಂದ್ರೆ ಸಾರಾ ಹುಡುಗಿ ಆಗಿರೋದ್ರಿಂದ ಆಗ ಸಾರಾ ಆಂಟನಿಗೆ ಹೇಳ್ತಾಳೆ ಸೊ ಈಗ ನೀನು ನೋಡ್ದೆ ಅಲ್ವಾ ಇವರೆಲ್ಲ ಯಾಗ ನನ್ನ ನೋಡ್ತಾ ಇದಾರೆ ಅಂತ ಅದಕ್ಕಾಗಿನೇ ನಾನು ಈ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡಿಸಿಕೊಳ್ಬೇಕಂತಿದ್ದೀನಿ ಅಂತಾಳೆ ಒಂದ್ ವೇಳೆ ನಾನು ಹುಡುಗನಾಗಿದ್ರೆ ನನಗೆ ತುಂಬಾ ಫ್ರೀಡಮ್ ಇರ್ತಾ ಇತ್ತು ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಬಂದರೂ ಕೂಡ ಯಾರೂ ನನ್ನ ಬೈತಾ ಇರ್ಲಿಲ್ಲ ಮುಖ್ಯವಾಗಿ ಹುಡುಗ ಆದ್ರೆ ಯಾರ ಪಕ್ಕದಲ್ಲಾದ್ರೂ ಎಲ್ಲಾದ್ರೂ ಮಲ್ಕೊಳ್ಬಹುದು ಪೀರಿಯಡ್ಸ್ ಪ್ರೆಗ್ನೆನ್ಸಿ ಅನ್ನುವಂತಹ ಯಾವುದೇ ಬಾಧೆ ಇರೋದಿಲ್ಲ ಅಂತಾಳೆ ಅದೆಲ್ಲವನ್ನೂ ಕೂಡ ಕೇಳಿದಂತ ಆಂಟನಿ ನೀನು ಹುಡುಗಿಯಾಗೆ ಇದ್ಕೊಂಡು ಇದೆಲ್ಲವನ್ನೂ ಕೂಡ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಅವನ ಮಾತುಗಳಿಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸೀನ್ ಕಟ್ ಮಾಡಿದ್ರೆ ಸಾರಾ ಆಂಟನಿ ಜೊತೆ ಮಾತಾಡ್ತಾ ಇರ್ತಾಳೆ ಹಾಗ ಅವಳು ನಾನು ಹುಡುಗಿಯಿಂದ ಹುಡುಗನಾಗಿ ಬದಲಾಗುವುದರೊಳಗೆ ನಾನು ಇಂಟಿಮೇಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ದರಿಂದ ಆಂಟನಿ ಅವಳನ್ನ ಒಂದು ಪ್ರಾನ್ಸ್ಟಿಟ್ಯೂಟ್ ಹೌಸ್ಗೆ ಕರ್ಕೊಂಡೋಗಿ ಬಿಡ್ತಾನೆ ಅಲ್ಲಿ ಅವಳು ಒಂದು ಹುಡುಗಿಯ ಜೊತೆ ಮಿಂಗಲಾಗೋದಕ್ಕೆ ಹೋಗ್ತಾಳೆ ಆದರೆ ಅವಳಿಗೆ ಯಾವುದೇ ಫೀಲಿಂಗ್ಸ್ ಬರದೇ ಹೋಗಿದ್ದರಿಂದ ಅಲ್ಲಿಂದ ವಾಪಸ್ ಬಂದುಬಿಡ್ತಾಳೆ ನೆಕ್ಸ್ಟ್ ದೀನಲ್ಲಿ ಆ್ಯಂಟನಿ ಅಕಸ್ಮಾತ್ ಆಗಿ ತನ್ನ ಫ್ರೆಂಡ್ ಆದಂತಹ ಥಾಮಸ್ನ ಹೊಡೆದಿದ್ದರಿಂದ ಆತ ಹಾಸ್ಪಿಟಲ್ ಸೇರಿರ್ತಾನೆ ಅಂದಿನಿಂದ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಕಟ್ ಆಗಿರುತ್ತೆ ಆದರೆ ಆ್ಯಂಟನಿಯ ಫ್ರೆಂಡ್ಸ್ ಆ್ಯಂಟನಿ ಮತ್ತು ಥಾಮಸ್ ಇಬ್ಬರಿಗೂ ಕೂಡ ಒಳ್ಳೆ ಮಾತುಗಳನ್ನು ಹೇಳ್ತಾ ಇಬ್ಬರು ಮತ್ತೆ ಒಂದಾಗುವಂತೆ ಮಾಡ್ತಾರೆ ಮತ್ತೊಂದ್ ಕಡೆ ಆಂಟನಿ ಪ್ರೀತಿಸಿದ್ದಂತಹ ಸ್ವಾತಿಗೆ ಡೆಲಿವರಿ ಆಗಿ ಹೆಣ್ಮಗುವಾಗಿರುತ್ತೆ ಹಾಗೆ ಆಂಟನಿ ಸಾರಾಳನ್ನ ಆಸ್ಪಿಟಲ್ ಗೆ ಹೋಗಿ ಮಗುವನ್ನ ಸ್ವಾತಿಯನ್ನ ನೋಡ್ತಾರೆ ಸ್ವಾತಿ ನನ್ನ ಬಿಟ್ಟು ಹೋಗಿದ್ದರಿಂದಲೇ ಈಗ ಅವಳು ಖುಷಿಯಾಗಿದ್ದಾಳೆ ಸೊ ಅವಳು ಖುಷಿಯಾಗಿ ಇರಲಿ ಅನ್ಕೊಳ್ತಾ ಅಲ್ಲಿಂದ ವಾಪಸ್ ಬರ್ತಾರೆ ಆ ನಂತರದ ದಿನಗಳಲ್ಲಿ ಆಂಟನಿಲು ಕೂಡ ಒಂದಷ್ಟು ಚೇಂಜಸ್ ಕಾಣಿಸತೊಡಗುತ್ತವೆ ನಿಧಾನವಾಗಿ ಆತ ಡ್ರಿಂಕ್ಸ್ ಮಾಡೋದನ್ನು ಕೂಡ ಬಿಡ್ತಾ ಹೋಗ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಸಾರ ಕೂಡ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಸಾರಾ ಆಂಟನಿಯನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಸಾರಾಗೆ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿ ಆಪರೇಷನ್ ಯಾವತ್ ನಡೆಯುತ್ತೆ ಅನ್ನೋದನ್ನ ಹೇಳಿ ಆಪರೇಷನ್ ಟೈಮಲ್ಲಿ ನೀನು ಧೈರ್ಯವಾಗಿ ಇರಬೇಕು ಅಂತ ಅವಳಿಗೆ ಹೇಳ್ತಾರೆ ಅದೇ ದಿನ ಆಂಟನಿ ಸಾರಾಳನ್ನ ಕರೆದುಕೊಂಡು ತನಗೆ ಜೂಡೋ ಕಲಿಸಿದಂತಹ ತನ್ನ ಫ್ರೆಂಡ್ ಹತ್ರಕ್ಕೆ ಹೋಗ್ತಾನೆ ಅಲ್ಲಿದ್ದಂತಹ ಎಲ್ಲಾ ಹುಡುಗರು ಕೂಡ ಜೂಡೋ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ನೋಡಿದಂತಹ ಸಾರಾ ತನಗೂ ಕೂಡ ಜೂಡೋ ಬರುತ್ತೆ ಅಂತ ಹೇಳಿ ಒಬ್ಬ ವ್ಯಕ್ತಿಯೊಂದಿಗೆ ಜೂಡೋ ಫೈಟ್ ಮಾಡ್ತಾಳೆ ಆದರೆ ಲಾಸ್ಟಲ್ಲಿ ಅಲ್ಲಿ ಆ ವ್ಯಕ್ತಿ ಪಂಚ್ ಮಾಡಿದ್ದರಿಂದ ಸಾರಾಗೆ ಹೊಟ್ಟೆ ನೋವು ಶುರುವಾಗುತ್ತೆ ಸೊ ಇದರಿಂದಾಗಿ ಆಂಟನಿ ಸಾರಗಳನ್ನ ಕರೆದುಕೊಂಡು ಅಲ್ಲಿಂದ ಹೋಗ್ತಾ ಒಂದು ಪ್ಲೇಸಲ್ಲಿ ಕೂತ್ಕೊಂಡಿರಬೇಕಾದ್ರೆ ಆ ಟೈಮಲ್ಲಿ ಮಳೆ ಶುರುವಾಗುತ್ತೆ ಆ ಮಳೆಗೆ ಮನಸ್ಸುಗಳು ಕೂಡ ಹತ್ತಿರವಾಗ ತೊಡಗ್ತವೆ ಇಬ್ಬರೊಳಗೂ ಕೂಡ ಕಿಸ್ ಮಾಡುವ ಕಾತರ ಉಂಟಾಗುತ್ತೆ ಆದರೆ ಲಾಸ್ಟ್ ಸೆಕೆಂಡ್ ಅಲ್ಲಿ ಸುಮ್ಮನಾಗಿ ಹೋಗ್ತಾರೆ ಆಗಲೇ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಆದರೆ ಇಬ್ಬರು ಹೇಳಿಕೊಳ್ಳಲಾಗದೆ ಹೋಗ್ತಾರೆ ನೆಕ್ಸ್ಟ್ ಸಿನ್ ಅಲ್ಲಿ ಸಾರಾಗೆ ಪೊಲೀಸ್ ಸ್ಟೇಷನ್ ಇಂದ ಒಂದು ಕಾಲ್ ಬರುತ್ತೆ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ನ ಮದರ್ ನೀನು ಮಿಸ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ನೀನು ಪೊಲೀಸ್ ಸ್ಟೇಷನ್ಗೆ ಒಂದ್ಸಾರಿ ಬಂದೋಗು ಅಂತಾರೆ ಸಾರಾ ಆಂಟನಿಯನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಅಷ್ಟರಲ್ಲಿ ಸಾರಾಳ ಮದರ್ ಅಬ್ರಹಾಂ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಸಾರಾಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಆದ್ರೆ ಸಾರಾ ತನಗೆ ಅವರಿಬ್ಬರ ಜೊತೆ ಹೋಗೋದು ಇಷ್ಟವಿಲ್ಲ ಅಂದಿದ್ದರಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಹುಡುಗಿ ಮೇಜರ್ ಆಗಿರೋದ್ರಿಂದ ಈ ವಿಷಯದಲ್ಲಿ ನಾವೇನು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಸಾರಾ ಆಂಟನಿ ಜೊತೆ ಮಾತಾಡ್ತಾ ಈ ಹಿಂದೆ ತನ್ನ ಲೈಫ್ ಅಲ್ಲಿ ಆಯ್ತು ಅನ್ನೋದನ್ನ ಹೇಳ್ಕೊಳ್ಳತೊಡಕ್ತಾಳೆ ಸಾರಾಳ ಫಾದರ್ ಸೆಬಾಸ್ಟಿಯನ್ ಗೆ ಮಗಳು ಸಾರಾ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ಹೀಗೆ ಸಾರಾಳ ಫ್ಯಾಮಿಲಿ ತುಂಬಾ ಹ್ಯಾಪಿಯಾಗಿ ಇದ್ದಂಥ ಸಮಯದಲ್ಲಿ ಅಬ್ರಹಾಂ ಅನ್ನುವಂಥ ವ್ಯಕ್ತಿ ಸೆಬಾಸ್ಟಿಯನ್ನ ಮೀಟ್ ಮಾಡಿ ತಮ್ಮ ಪಕ್ಕದ ಮನೆಯನ್ನ ರೆಂಟ್ಗೆ ಕೊಡಬೇಕು ಅಂತಲೂ ಅದರಲ್ಲಿ ನಾನು ಮಕ್ಕಳಿಗೆ ಜೂಡೋ ಕ್ಲಾಸಸ್ ಅನ್ನ ನಡೆಸ್ತೀನಿ ಅಂತ ಹೇಳಿ ಆ ಮನೆಯನ್ನ ರೆಂಟ್ಗೆ ತೆಗೆದುಕೊಂಡು ಜೂಡೋ ಕ್ಲಾಸ್ ಗಳನ್ನ ನಡೆಸ್ತಾ ಇರ್ತಾನೆ ಹೀಗೆ ಇರಬೇಕಾದ್ರೆ ಜೂಡೋ ಮಾಸ್ಟರ್ ಅಬ್ರಹಾಂ ಮತ್ತು ಸಾರಾಳ ಮದರ್ ರೇವತಿ ನಡುವೆ ಇಲ್ಲಿಗೆ ಲಫೇರ್ ಶುರುವಾಗುತ್ತೆ ಅಷ್ಟೇ ಅಲ್ಲದೆ ಅಬ್ರಹಂ ಜೂಡೋ ಕ್ಲಾಸ್ಗೆ ಬರ್ತಾ ಇದ್ದಂತಹ ಸಾರಳನ್ನು ಕೂಡ ಫಿಸಿಕಲ್ ಆಗಿ ಟಚ್ ಮಾಡ್ತಾ ಅವಳನ್ನು ಅಬ್ಯೂಸ್ ಮಾಡ್ತಾ ಇರ್ತಾನೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂಥ ಸಾರಾಗೆ ವಿಪರೀತ ಕೋಪ ಬರ್ತಾ ಇದ್ರೂ ಕೂಡ ಏನೂ ಮಾಡಲಾಗದಂತಹ ಪರಿಸ್ಥಿತಿ ಇದಾದ ಕೆಲವು ದಿನಗಳಿಗೆ ಅಬ್ರಹಾಂ ಮತ್ತು ಸಾರಾಳಮ್ಮದ ರೇವತಿ ನಡುವೆ ಇರುವಂತಹ ಅಕ್ರಮ ಸಂಬಂಧದ ಬಗ್ಗೆ ಗಂಡ ಸೆಬಾಸ್ಟಿಯನ್ಗೆ ತಿಳಿಯುತ್ತೆ ಅಷ್ಟೇ ಅಲ್ಲದೆ ಒಂದು ದಿನ ರೇವತಿ ಅಬ್ರಾಹಾಂನನ್ನ ಡಿನ್ನರ್ಗೋಸ್ಕರ ಮನೆಗೆ ಕರೆದುಕೊಂಡು ಬಂದಿದ್ದರಿಂದ ಅದೆಲ್ಲವನ್ನೂ ನೋಡಿ ಹೋದಂತಹ ಸೆಬಾಸ್ಟಿಯನ್ ಮನೆ ಬಿಟ್ಟು ಹೋಗಿ ತನ್ನ ಫ್ರೆಂಡ್ಸ್ಗಳ ಜೊತೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಸಾರಾ ಕೂಡ ಆಗಾಗ ತನ್ನ ಫಾದರ್ ಸೆಬಾಸ್ಟಿಯನ್ನ ಮೀಟ್ ಮಾಡಿ ಆತನೊಂದಿಗೆ ಒಂದಷ್ಟು ಹೊತ್ತು ಖುಷಿಯಾಗಿ ಮಾತಾಡ್ತಾ ಬರ್ತಿರ್ತಾಳೆ ಮತ್ತೊಂದು ಕಡೆ ರೇವತಿ ಮತ್ತು ಅಬ್ರಾಹಮ್ರನ್ನ ಯಾರೂ ಕೂಡ ಕೇಳೋರಿರದೆ ಇಬ್ರು ಕೂಡ ಲಿವ್ ಇನ್ ನಲ್ಲಿ ಕಂಟಿನ್ಯೂ ಆಗ ತೊಡಗ್ತಾರೆ ಹೀಗೆ ಒಂದಿನ ಅಬ್ರಹಂ ಸಾರಾಳ ರೂಮ್ಗೆ ಹೋಗಿ ಅವಳನ್ನು ಬಲಾತ್ಕಾರ ಮಾಡಬೇಕು ಅಂತ ನೋಡ್ತಾನೆ ಆ ಟೈಮಲ್ಲಿ ಸಾರಾ ಅಬ್ರಾಹಂನ ಸೆಂಟರ್ ಪಾಯಿಂಟ್ಗೆ ಒದ್ದು ಅವನನ್ನು ಕೆಳಕ್ಕೆ ಬೀಳಿಸಿ ವಾಪಸ್ ಬಂದಿರ್ತಾಳೆ ಹೀಗೆ ನಡೆದಿದ್ದೆಲ್ಲವನ್ನು ಕೂಡ ಸಾರಾ ಆ್ಯಂಟನಿ ಹತ್ರ ಹೇಳ್ಕೊಳ್ತಾ ಸೊ ನಾನೀಗ ಹುಡುಗಿಯಿಂದ ಹುಡುಗನಾಗಿ ಬದಲಾಗಬೇಕು ಅಂತ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾ ಒಂದ್ ವೇಳೆ ನಾನು ಹುಡುಗಿಯಾಗದೇ ಇರ್ತಿದ್ರೆ ಇದೆಲ್ಲವೂ ಕೂಡ ನಡೀತಾನೆ ಇರ್ಲಿಲ್ವಲ್ಲ ಅಂತ ಹೇಳ್ತಾಳೆ ನೆಕ್ಸ್ಟ್ ಅಲ್ಲಿ ಅಬ್ರಹಂ ಸಾರಾ ಇದ್ದಂಥ ಆಂಟನಿಯ ಮನೆಗೆ ಬಂದು ಅವಳನ್ನು ಬಲವಂತವಾಗಿ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಆಂಟನಿ ಅದನ್ನು ನೋಡಿ ಅದನ್ನು ತಡಿಬೇಕು ಅಂತ ಮುಂದಾದಾಗ ಜೂಡೋ ಮಾಸ್ಟರ್ ಆದಂತಹ ಅಬ್ರಹಂ ಆಂಟನಿಯನ್ನ ಚೆನ್ನಾಗಿ ಒಡೆದು ಸಾರಾಳನ್ನ ಅಲ್ಲಿಂದ ಬಲವಂತವಾಗಿ ಹೋಗ್ತಾನೆ ಇದೆಲ್ಲದರಿಂದ ಖುದ್ದು ಆಂಟನಿ ಆ್ಯಂಟನಿ ಮಾರನೇ ದಿನ ಸಾರಾಳ ಮನೆಗೆ ಬರ್ತಾನೆ ಅಲ್ಲಿದ್ದಂತಹ ಅಬ್ರಾಹಂನನ್ನ ಹುಚ್ಚು ನಾಯಿಗೆ ಒಡೆಯುವಂತೆ ಚೆನ್ನಾಗಿ ಒಡೆದು ಬಿಸಾಕ್ತಾನೆ ನಂತರ ಸಾರಾಳನ್ನು ಎಲ್ಲರ ಎದುರುಗೇನೆ ಕರೆದುಕೊಂಡು ಹೊರಟು ಬಿಡ್ತಾನೆ ಹೀಗೆ ಅವರಿಬ್ಬರು ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಡಾಕ್ಟರ್ ನಾಳೆನೇ ಸಾಲಕ್ಕೆ ಆಪರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದನ್ನು ಕೇಳಿದಂಥ ಆ್ಯಂಟನಿ ತುಂಬ ನೋಂದ್ಕೊಳ್ತಾನೆ ಯಾಕಂದ್ರೆ ಆಪರೇಷನ್ ಆದ ನಂತರ ಸಾರಾ ಮೈಕ್ ಆಗಿ ಬದಲಾಗಿ ಹೋಗ್ತಾಳೆ ಅಂತ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಆ್ಯಂಟನಿ ಸಾರಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ ಅವಳನ್ನ ಆಪರೇಷನ್ ರೂಮ್ವರೆಗೂ ಬಿಟ್ಟು ನಿನ್ನ ಆಪರೇಷನ್ವರೆಗೂ ನಾನು ಜೊತೆಯಲ್ಲಿರ್ತೀನಿ ಅಂತ ಹೇಳಿದೆ ಇಲ್ಲಿಗೆ ಅದು ಮುಗೀತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆ ಟೈಮಲ್ಲೇ ಸಾರಾಗೆ ತಾನು ಆಂಟನಿಯನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಅರಿವಾಗುತ್ತೆ ಆಗವಳು ತಾನಿ ಆಪರೇಷನ್ ಅನ್ನ ಮಾಡಿಸ್ಕೊಳ್ಬೇಕೋ ಬೇಡು ಅಂತ ಯೋಚನೆ ಮಾಡ್ತಾ ಅಲ್ಲಿ ಹಳತೊಡಕ್ತಾಳೆ ತನಗೆ ಆಂಟನಿ ಜೊತೆಯಲ್ಲೇ ಇರಬೇಕನ್ಸಿದ್ರು ಕೂಡ ಅವನನ್ನ ತಡೆಯಲಾಗದೆ ಹೋಗಿರ್ತಾಳೆ ಸೀನ್ ಕಟ್ ಮಾಡಿದ್ರೆ ಹೀಗೆ ಮೂರು ತಿಂಗಳು ಕಳೆದು ಹೋಗ್ತವೆ ಈ ಟೈಮಲ್ಲಿ ಆಂಟನಿ ಆರ್ ಜೆ ಮೈ ಕೆಸರಿನಲ್ಲಿ ಜೆ ಆಗಿ ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ಸಾರಾ ಆಂಟನಿಯನ್ನ ಮೀಟ್ ಮಾಡೋದಕ್ಕೆ ಬರ್ತಾಳೆ ಆಗ ಸಾರಾಳನ್ನ ನೋಡಿದಂತಹ ಆಂಟನಿ ಮೊದಲು ಶಾಕ್ ಆಗಿ ನಂತರ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಯಾಕಂದ್ರೆ ಸಾರಾ ಆಪರೇಷನ್ ಮಾಡಿಸ್ಕೊಂಡಿರೋದಿಲ್ಲ ಬದಲಿಗೆ ಅವಳು ಇನ್ನೂ ಕೂಡ ಸಾರ ಆಗಿಯೇ ಉಳ್ಕೊಂಡಿರ್ತಾಳೆ ಆಗ ಸಾರಾ ಹೇಳ್ತಾಳೆ ನನಗೆ ಆಪರೇಷನ್ ಮಾಡೋದಕ್ಕೂ ಮುಂಚೆ ನಡೆದಂತಹ ಕೌನ್ಸಿಲಿಂಗ್ ನಲ್ಲಿ ನಾನು ಯಾಕೆ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಮಾಡಿಸಿಕೊಳ್ಬೇಕು ಅನ್ನೋದನ್ನ ಮತ್ತು ಅದಕ್ಕೆ ಕೊಟ್ಟಂತ ರೀಸನ್ಸ್ ತುಂಬಾನೇ ಸಿಲ್ಲಿ ಅಂದ್ರು ಯಾಕಂದ್ರೆ ಆ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಪ್ರತಿ ಹುಡುಗಿಗೂ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಎದುರಾಗಿಯೇ ಇರ್ತವೆ ಅಂತಲೂ ಅದಕ್ಕೋಸ್ಕರ ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ಕೊಳ್ಳೋದು ಕರೆಕ್ಟ್ ಅಲ್ಲ ಅಂತಲೂ ಹೇಳಿರ್ತಾರೆ ಸೊ ಲೈಫ್ ಅಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ಧೈರ್ಯವಾಗಿ ಎದುರಿಸಬೇಕೆ ಹೊರತು ಅಡ್ಡದಾರಿಗಳನ್ನ ಹುಡುಕಿ ಅದರಲ್ಲಿ ಸಾಗುವಂತ ಪ್ರಯತ್ನಗಳನ್ನ ಮಾಡಬಾರದು ಅಂತ ಹೇಳಿರ್ತಾರೆ ಜೊತೆಗೆ ಸಾರಾಗೆ ಆಂಟನಿ ಮೇಲೆ ಪ್ರೀತಿ ಇರೋದ್ರಿಂದ ಅವಳು ಆಪರೇಷನ್ ಮಾಡ್ಸ್ಕೊಳ್ಳೋದನ್ನ ಕ್ಯಾನ್ಸಲ್ ಮಾಡಿರ್ತಾಳೆ ಅಂಡ್ ಫೈನಲಿ ಅವಳು ಆಂಟನಿ ಹತ್ರಕ್ಕೆ ಬಂದು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಅವನ ಹತ್ರ ಹೇಳ್ಕೊಳ್ತಾಳೆ ಇದನ್ನ ಕೇಳಿದಂತ ಆಂಟನಿ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿ ನನಗೂ ಕೂಡ ನೀನಂದ್ರೆ ತುಂಬಾನೇ ಇಷ್ಟ ಅಂತಾನೆ ಸೊ ಹೀಗೆ ಇಬ್ಬರು ಕೂಡ ಒಂದಾಗಿ ಹೋಗ್ತಾರೆ ಜೊತೆಗೆ ಸಿನಿಮಾ ಕೂಡ ಎಂಡ್ ಆಗುತ್ತೆ ನಮಸ್ಕಾರ